ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮೊಸರು ಬುತ್ತಿ. ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಮೊಸರು ಬುತ್ತಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ದೇಹಕ್ಕೂ ಕೂಡ ತುಂಬ ತಂಪಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬುತ್ತಿನ ಮಾಡೋದಕ್ಕೆ ಮೊದಲು ರೈಸ್ನ ಮಾಡ್ಕೋಬೇಕು. ರೈಸ್ನ ಮಾಡೋದಕ್ಕೆ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ದಪ್ಪ ಅಕ್ಕಿನ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿನ. ಮಾಮೂಲಿ ಅಕ್ಕಿಯಲ್ಲೂ ಮಾಡ್ಬೋದು ಸೋನಾ ಮಸೂರಿ ಅಕ್ಕಿಯಲ್ಲಿ, ಆದರೆ ದಪ್ಪ ಅಕ್ಕಿಯಲ್ಲಿ ಮಾಡಿದ್ರೆ ಅನ್ನ ಮಿದುವಾಗಿ ಚೆನ್ನಾಗಿ ಬರುತ್ತೆ. ಒಂದು ಲೋಟ ಅಕ್ಕಿಗೆ ಇಲ್ಲಿ 3 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ನ ಕ್ಲೋಸ್ ಮಾಡಿ 2-3 ವಿಷಲ್ನ ಒಡಿಸ್ಕೋಬೇಕು. 3 ವಿಷಲ್ ಆಗಿದೆ, ಕುಕ್ಕರ್ ಕೂಡ ಕೂಲ್ ಆಗಿದೆ. ಇವಾಗ ನೋಡಿ ಅನ್ನ ಕೂಡ ರೆಡಿಯಾಗಿದೆ. ಬುತ್ತಿಗೆ ಈ ಥರ ಮೆತ್ತಗೆ ಅನ್ನನ ಮಾಡಿಕೊಂಡ್ರೆ ಬುತ್ತಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಅನ್ನ ರೆಡಿಯಾಗಿದೆ. ಇದೇ ರೀತಿ ನೀವು ಸೋನಾ ಮಸೂರಿ ಅಕ್ಕಿಯಲ್ಲಿನೂ ಸಹ ಮೆತ್ತಗೆ ಅನ್ನನ ಮಾಡ್ಕೋಬೋದು. ರೈಸ್ನ ಇವಾಗ ಸ್ವಲ್ಪ ಆರಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಅಗಲವಾದ ತಟ್ಟೆಯನ್ನು ತಗೊಂಡಿದ್ದೀನಿ, ಅದರೊಳಗೆ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನ ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು. ಹಳ್ಳಿ ಕಡೆ ಹೊಲಕ್ಕೆ ಹೋಗುವಾಗ ಈ ಥರ ಬುತ್ತಿನ ಮಾಡ್ಕೊಂಡು ಹೋಗ್ತಾರೆ. ಟ್ರಿಪ್ ಹೋಗುವಾಗನೂ ಸಹ ಈ ಥರ ಬುತ್ತಿನ ಮಾಡಿಕೊಂಡು ತಗೊಂಡು ಹೋದರೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಬುತ್ತಿನ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ, ಕ್ವಿಕ್ ಆಗಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಬುತ್ತಿನ ಮಾಡೋದಕ್ಕೆ ಇಲ್ಲಿ 1 ಕಪ್ ಮೊಸರು ತಗೊಂಡಿದ್ದೀನಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕರಿಬೇವಿನ ಸೊಪ್ಪು, ಹಸಿಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಹಾಲನ್ನು ತಗೊಂಡಿದ್ದೀನಿ. ಇಷ್ಟು ಬುತ್ತಿಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇವಾಗ ಅನ್ನ ಕೂಡ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಲ್ಲದನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ರೈಸ್ನ ಮಾಡುವಾಗನೂ ಸಹ ಉಪ್ಪನ್ನು ಸೇರಿಸಿರ್ತೀವಿ, ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ 1 ಕಪ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಮೊಸರನ್ನ ಸೇರಿಸ್ಕೊಳ್ಳೋಣ. ಹುಳಿ ಮೊಸರನ್ನ ಸೇರಿಸ್ಕೋಬಾರ್ದು, ಆದಷ್ಟು ಫ್ರೆಶ್ ಆಗಿರೋಂಥ ಸಿಹಿ ಮೊಸರನ್ನೇ ಸೇರಿಸ್ಕೋಬೇಕು. ಇಲ್ಲಿ ಕೆನೆ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನನ ಜಾಸ್ತಿ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಮಿದಿಬಾರ್ದು, ಯಾಕಂದರೆ ನಾವು ಉಂಡೆ ಕಟ್ಟಿ ಆದಮೇಲೆ ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ಮೆತ್ತಗಾಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ರೈಸ್ನ ತಗೊಂಡು ಇವಾಗ ಉಂಡೆನ ಕಟ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆನ ಕಟ್ಕೋಬೋದು, ಸ್ವಲ್ಪನೂ ಕೂಡ ಕೈಗೆ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಕಟ್ಕೋಬೋದು. ನೋಡಿ ಇವಾಗ ಸೂಪರ್ ಆಗಿ ಮೊಸರು ಬುತ್ತಿ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಇವಾಗ ಉಂಡೆಗಳನ್ನಾಗಿ ಕಟ್ಟಿ ಇಟ್ಕೊಳ್ಳೋಣ. ಬರೀ ಮೊಸರನ್ನ ತಿಂದು ಬೋರ್ ಆಗಿದ್ರೆ, ಮಧ್ಯಾಹ್ನ ಟೈಮು ಅನ್ನ ಸಾಂಬಾರು ತಿನ್ನೋಕ್ಕೆ ಬೋರ್ ಅನಿಸಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಸೂಪರ್ ಆಗಿ ಇವಾಗ ಮೊಸರು ಬುತ್ತಿ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಈ ಮೊಸರು ಬುತ್ತಿ ಹಾಗೆ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆ ಶೇಂಗಾ ಚಟ್ನಿ ಪುಡಿ ಅಥವಾ ಕೆಂಪು ಚಟ್ನಿ ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನಾನು ಈ ಮೊಸರು ಬುತ್ತಿ ಜೊತೆ ಶೇಂಗಾ ಚಟ್ನಿ ಪುಡಿನ ಮಾಡ್ಕೊಂಡಿದ್ದೀನಿ. ಇವಾಗ ಶೇಂಗಾ ಚಟ್ನಿ ಪುಡಿ ಜೊತೆ ಮೊಸರು ಬುತ್ತಿನ ಸರ್ವ್ ಮಾಡ್ಕೊಳ್ಳೋಣ. ಬುತ್ತಿಯ ಮಧ್ಯಭಾಗದಲ್ಲಿ ಈ ತರ ಒಂದು ಚಿಕ್ಕ ಗುಂಡಿ ತರ ಮಾಡಿಕೊಂಡು ಅದ್ರ ಮೇಲ್ಗಡೆ ಶೇಂಗಾ ಚಟ್ನಿ ಪುಡಿನ ಹಾಕೊಂಡು ಬುತ್ತಿನ
ತಿಂತಾ ಇದ್ರೆ ಅದ್ರ ಮಜ್ಜನೇ ಬೇರೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಅಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿ ಒಂದು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಮೊದಲು ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.